ತುಂಬ ಜನ ಇವತ್ತು ಕಾಯ್ತಾ ಇದ್ರಿ. ಅದಕ್ಕೆ ಕಾರಣ ಇವತ್ತು ಕೋರ್ಟಲ್ಲಿ ಕೇಸ್ ಇತ್ತು ದರ್ಶನ್ ಅವ್ರದ್ದು. ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ 14 ದಿನ ಮತ್ತೆ ನ್ಯಾಯಾಂಗ ಬಂಧನೆ ವಿಸ್ತರಣೆ ಆಗಿದೆ ಅಂತ. ಕೋರ್ಟಲ್ಲಿ 3:30 ಕೇಸ್ ಸ್ಟಾರ್ಟ್ ಆಯಿತು. ಸೊ ಇದ್ರ ಜೊತೆ ಇನ್ನೂ ಏನಾದರೂ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಇದೆ ಅಂತ ಅಂದರೆ ನನಗೆ ಗೊತ್ತಾದ್ಮೇಲೆ ತಿಳ್ಕೊಂಡು ಇನ್ನೊಂದು ವಿಡಿಯೋ ಬೇಕಾದ್ರೆ ಮಾಡಿ ಹಾಕ್ತೀನಿ. ಸದ್ಯಕ್ಕೆ ಗೊತ್ತಾಗಿರೋದಿಷ್ಟೇ ಇನ್ಫಾರ್ಮೇಷನ್ನು. ತುಂಬ ಜನ ನೀವು ಕೇಳ್ತಾ ಇದ್ರಿ ಇವತ್ತು ಬಿಟ್ಬಿಡ್ತಾರೆ, ಯಾವಾಗ ಬಿಡ್ತಾರೆ, ಯಾವಾಗ ಬೇಲ್ ಆಗುತ್ತೆ ಅದು ಇದು ಅಂತ ಒಬ್ಬೊಬ್ಬರು ಒಂದೊಂದು ರೀತಿ. ಆ್ಯಕ್ಚುಲಿ ಪೊಲೀಸ್ ಅವರು ಚಾರ್ಜ್ ಶೀಟ್ ಹಾಕಬೇಕು. ಅವ್ರಿಗೆ ಚಾರ್ಜ್ ಶೀಟ್ ಹಾಕೋಕ್ಕೆ 90 ದಿನಗಳ ಕಾಲ ಅವಕಾಶ ಇರುತ್ತೆ. ಸೊ ಇನ್ನೂ 2 ತಿಂಗಳು ಕೂಡ ಕರೆಕ್ಟಾಗಿ ಕಂಪ್ಲೀಟ್ ಆಗಿಲ್ಲ. ಸೊ 3 ತಿಂಗಳು ಕಂಪ್ಲೀಟ್ ಹತ್ತತ್ರ ಆಗ್ತಿದೆ ಅನ್ನೋಾಗ ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ಅನಿಸುತ್ತೆ. ಹಾಕೋದಾಗಿದ್ರೆ ಇಷ್ಟೊತ್ತಿಗೆಲ್ಲ ಹಾಕಬೇಕಿತ್ತು, ಅವ್ರು ಹಾಕಿಲ್ಲ ಅಂದರೆ ಬಹುಶಃ ಕೊನೆ 3 ತಿಂಗಳು ಎಂಡಿಂಗ್ವರೆಗೂ ಇಟ್ಕೊಂಡು ಎಂಡಿಂಗ್ ಟೈಮಲ್ಲಿ ಚಾರ್ಜ್ ಶೀಟ್ ಹಾಕ್ತಾರೆ ಅಂತ ನನಗನ್ಸುತ್ತೆ. ಸೊ ಅವ್ರು ಯಾವಾಗ ಚಾರ್ಜ್ ಶೀಟ್ ಹಾಕ್ತಾರೋ ಅದರದ್ದು ಅದು ಹಾಕಿದ 1 ತಿಂಗಳು ಒಳಗಡೆ ಅವ್ರಿಗೆ ಬೇಲ್ ಸಿಗುತ್ತೆ ಅಥವಾ ಅದ್ರ 1 ತಿಂಗಳೊಳಗಡೆ ಅವರು ಬರ್ಬೋದು ಅಂತ ನಾವು ಹೇಳ್ಬೋದು. ಅದು ಸೆಪ್ಟೆಂಬರ್ ಆಗ್ಬೋದು, ಅಕ್ಟೋಬರ್, ನವೆಂಬರ್ ಅಂತ ಹೇಳ್ಬೋದು. ಹೌದು, ಇದು ಕೇಳಿದ್ರೆ ಫ್ಯಾನ್ಸ್ಗಳಿಗೆ ಸ್ವಲ್ಪ ಬೇಜಾರಾಗ್ಬೋದು, ಬಟ್ ಇದೇ ಫ್ಯಾಕ್ಟು. ಆಯಿತಾ, ಅಕಸ್ಮಾತ್ ಅವರೇನಾದ್ರು ನಾಳೆನೇ ಚಾರ್ಜ್ ಶೀಟ್ ಹಾಕ್ಬಿಟ್ರೆ ಇದೇ ತಿಂಗಳಲ್ಲಿ ಬರ್ಬೋದು ಅಂತಲೂ ನಾವು ಹೇಳ್ಬೋದು. ಬಟ್ ಪೊಲೀಸವರು ತುಂಬ ಬೇಗ ಚಾರ್ಜ್ ಶೀಟ್ ಹಾಕಲ್ಲ. ಅವ್ರಿಗೆ ಅವ್ರದ್ದೇ ಆದಂಥ ಏನೇನೋ ಕ್ಯಾಲ್ಕುಲೇಷನ್ಗಳಿರುತ್ತೆ, ಏನೇನೋ ಇನ್ವೆಸ್ಟಿಗೇಟ್ ಮಾಡ್ತಿರ್ತಾರೆ ಅಥವಾ ಒಂದಷ್ಟು ಏನೇನೋ ರಿಪೋರ್ಟ್ಸ್ಗಳು ಬರಬೇಕಾಗಿರತ್ತೆ, ಅದಕ್ಕಾಗಿ ಅವ್ರು ಕಾಯ್ತಾ ಇರ್ತಾರೆ ಅಥವಾ ಏನೋ ಅವ್ರದ್ದು ಏನೋ ಇರುತ್ತೆ ಲೆಕ್ಕಾಚಾರಗಳು. ಸೊ ಹಾಗಾಗಿ ಅವರು ಇಷ್ಟು ದಿನ ಆದರೂ ಕೂಡ ಚಾರ್ಜ್ ಶೀಟ್ನ ಹಾಕಕ್ಕೆ ಹೋಗಿಲ್ಲ. ಅವ್ರು ಚಾರ್ಜ್ ಶೀಟ್ ಹಾಕೋವರೆಗೂ ನಾವೆಲ್ಲರೂ ಕೂಡ ತಾಳ್ಮೆಯಿಂದ ಕಾಯಬೇಕಾಗತ್ತೆ. ಅದಾದಮೇಲೇ ದರ್ಶನ್ ಅವರ ಪರ ವಕೀಲರು ಅಥವಾ ಇನ್ನಿತರ ಆರೋಪಿಗಳಿದ್ದಾರಲ್ಲ ಅವರ ವಕೀಲರು ಎಲ್ಲರೂ ಕೂಡ ಆಮೇಲೆ ಬೇಲ್ ಹಾಕೋಕ್ಕೆ ಪ್ರಯತ್ನ ಪಡ್ತಾರೆ. ಆವಾಗ ಒಬ್ಬೊಬ್ರಿಗೆ ಒಂದೊಂದು ದಿನಕ್ಕೆ ನಿಧಾನಕ್ಕೆ 1 by 1 ಅವ್ರಿಗೆ ಬೇಲ್ ಸಿಗ್ತಾ ಹೋಗುತ್ತೆ. ತುಂಬ ಜನ ಹೇಳಿದ್ನೇ ಹೇಳ್ತೀರಾ ಅಂತಾರೆ, ತುಂಬ ಜನ ಇದನ್ನೇ ಕೇಳಿದ್ನೇ ಕೇಳ್ತಿರ್ತಾರೆ. ಎಲ್ಲೆಲ್ಲೋ ಇರ್ತಾರೆ ಪಾಪ, ಅವ್ರಿಗೇನೋ ಒಂದು ಆತಂಕ ತಿಳ್ಕೊಬೇಕು ಅಂತ ಕುತೂಹಲ, ಅವ್ರ ಪಾಪ ಕೇಳ್ತಿರ್ತಾರೆ ನಾನು ಎಷ್ಟು ಜನಕ್ಕೆ ಅಂತ ಉತ್ತರ ಕೊಡ್ತಾ ಇರಲ್ಲ. ಅದಕ್ಕೆ ನಾನು ಮತ್ತೆ ಮತ್ತೆ ರಿಪೀಟ್ ಮಾಡಿ ಹೇಳ್ತಾನೆ ಇರ್ತೀನಿ ಚಾನಲಲ್ಲಿ. ಏನಿವೆ ಇಷ್ಟ ಆಗಿರೋ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು ಲಾಫ್ ಯೋರ್ ಪಾಪ ಚೆಕ್.